ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟ ಮನುಷ್ಯನಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ. ಏನೆಂದು ಗೊತ್ತಾ? ತನಗಿರುವಂತಹ ಬಾಧೆಗಳಿಂದ, ತನಗಿರುವಂತಹ ಭಯದಿಂದ, ತನಗಿರುವಂತಹ ಭಾರಗಳಿಂದ ಹೇಗೆ ಹೊರಗೆ ಬರಬೇಕೆಂದು ಈ ಮನುಷ್ಯನಿಗೆ ಅರ್ಥವಾಗ್ತಿಲ್ಲ. ನನ್ನ ಯೇಸು ಹೇಳಿದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಅಂದಿದ್ದಾರೆ. ಕ್ರೈಸ್ತರು ಮಾತ್ರ ಬನ್ನಿ ಅನ್ನಲಿಲ್ಲ. ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ ಎಂದು ಬೈಬಲ್ ಹೇಳುತ್ತದೆ. ಯೋಹಾನ ಸುವಾರ್ತೆ 3:16 ಇರುವುದೇನು ಗೊತ್ತಾ? ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ. ಲೋಕದಲ್ಲಿ ಹಲವಾರು ಮತಗಳಿವೆ, ಲೋಕದಲ್ಲಿ ಹಲವಾರು ಜಾತಿಗಳಿವೆ, ಲೋಕದಲ್ಲಿ ಹಲವಾರು ಭಾಷೆ ಮಾತಾಡುವ ಜನರಿದ್ದಾರೆ, ಹಲವಾರು ಕುಲಗಳಿವೆ, ಹಲವಾರು ನಂಬಿಕೆಗಳಿವೆ. ಆದರೆ ದೇವರು ಮಾತ್ರ ಇವೆಲ್ಲವುಗಳಿಗಿಂತಲೂ ಉನ್ನತನಾಗಿದ್ದಾನೆ. ಕುಲಗಳು, ಜಾತಿಗಳು, ಭಾಷೆಗಳು, ಮತಗಳು ಇವೆಲ್ಲವುಗಳನ್ನು ಮನುಷ್ಯರೇ ಉಂಟುಮಾಡಿದ್ದಾರೆ. ಆದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಮನುಷ್ಯನು ಯಾವುದೇ ದೇಶದವನಾಗಿರಲಿ, ಯಾವುದೇ ಪ್ರಾಂತ್ಯದವನಾಗಿರಲಿ, ಯಾವುದೇ ಬಣ್ಣವುಳ್ಳವನಾಗಿರಲಿ, ದೇವರಿಂದ ಸೃಷ್ಟಿಸಲ್ಪಟ್ಟವನೇ ಆಗಿದ್ದಾನೆ. ಆದ್ದರಿಂದ ಅವನು ದೇವರ ಮಗನಾಗಿದ್ದಾನೆ, ದೇವರ ಮಗಳಾಗಿದ್ದಾಳೆ. ಆದ್ದರಿಂದ ದೇವರು ಆ ಮನುಷ್ಯನನ್ನು ಎಷ್ಟೋ ಪ್ರೀತಿಸಿದ್ದಾರೆ. ನೀವು ಮನುಷ್ಯರಾಗಿದ್ದೀರಾ? ಹಾಗಾದರೆ ಕೇಳಿ, ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಸ್ತಿದ್ದಾರೆ. ಅಂದರೆ ನೀವು ಯಾವುದೇ ಕುಲದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಮತದವರಾಗಿರಲಿ, ಯಾವುದೇ ಪ್ರಾಂತ್ಯದವರಾಗಿರಲಿ, ಅದು ದೇವರಿಗೆ ಅಡ್ಡ ಬರುವುದೇ ಇಲ್ಲ. ಆತನು ಎಲ್ಲರಿಗೂ ಸಮಾನವಾಗಿಯೇ ಪ್ರೀತಿಸುವ ಆತನಾಗಿದ್ದಾನೆ. ಈ ಮಾತುಗಳನ್ನು ಕೇಳುತ್ತಿರುವ ಸಹೋದರ ಸಹೋದರಿಯರೇ, ನಿಮ್ಮ ಭಾರ ಯಾವುದೇ ಆಗಿರಲಿ, ಬಾಧೆ ಯಾವುದೇ ಆಗಿರಲಿ, ನಿಮ್ಮ ಭಯ ಎಷ್ಟೇ ಆದಾಗ್ಯೂ ಕೇಳಿರಿ. ನಿಮ್ಮ ಬರುವನ್ನು, ನಿಮ್ಮ ಭಾರವನ್ನು, ನಿಮ್ಮ ಭಯವನ್ನು ದೇವರ ಬಳಿಗೆ ತೆಗೆದುಕೊಂಡು ಮೊಳಕಾಲೂರಿ ಪ್ರಾರ್ಥನೆ ಮಾಡುವುದಾದರೆ ಆತನು ನಿಮ್ಮ ಎಲ್ಲ ಭಾರವನ್ನು ತೊಲಗಿಸಿಬಿಡುತ್ತಾನೆ. ಅದಕ್ಕೆ ನಾವು ದೇವರ ಸಭೆಗೆ, ದೇವರ ಸನ್ನಿಧಿಗೆ ನಾವು ಬಂದು ಮೊಳಕಾಲೂರಿ ಪ್ರಾರ್ಥನೆ ಮಾಡುವಾಗ, ಹಾಗೆ ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಮ್ಮ ಹಿಂದೆ ಎಷ್ಟೋ ಟೆನ್ಷನ್ಸ್ಗಳಿರಬಹುದು, ನಮ್ಮ ಹೃದಯದೊಳಗೆ ಎಷ್ಟೋ ಭಯ ಇರಬಹುದು, ನಮ್ಮ ಮನಸ್ಸಿನೊಳಗೆ ಎಷ್ಟೋ ಆವೇದನೆ ಇರಬಹುದು, ಕಣ್ತುಂಬ ಕಣ್ಣೀರಿರಬಹುದು, ಹೃದಯ ತುಂಬ ಚಿಂತೆ ಇರಬಹುದು. ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ನನ್ನ ಕರ್ತನಾದ ಯೇಸುಕ್ರಿಸ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಮಾಯವಾಗಿ ಹೋಗುತ್ತೆ ಈ ಚಿಂತೆಯೆಲ್ಲ, ಮಾಯವಾಗಿ ಹೋಗುತ್ತೆ ಈ ಭಯವೆಲ್ಲ, ಮಾಯವಾಗಿ ಹೋಗುತ್ತೆ ಈ ಬಾಧೆಯನ್ನೆಲ್ಲ. ಏನಾಗುತ್ತೆ ಹೇಳಿ? ಮಾಯವಾಗುತ್ತೆ. ಯಾಕೆ ಮಾಯವಾಗುತ್ತೆ ಅನ್ನುವುದಾದರೆ ನನ್ನ ಯೇಸು ವಾಗ್ದಾನ ಮಾಡಿದ್ದಾರೆ. ಏನೆಂದು ವಾಗ್ದಾನ ಮಾಡಿದ್ದಾರೆ? ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವವನಿಗೆ ನಾನು ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ, ಎಂದೇ ಆಗಲಿ, ಯಾವುದೇ ಕ್ಷಣದಲ್ಲಾಗಲಿ, ಇದು ನನ್ನಿಂದ ಆಗುತ್ತಾ ಇಲ್ಲ, ನನ್ನ ಕೈಲಾಗುತ್ತಾ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಧಾವಿಸುವಾಗ ದಯವಿಟ್ಟು ಕೇಳಿರಿ, ತಕ್ಷಣವೇ ಮೊಳಕಾಲೂರುವುದನ್ನು ಕಲಿತುಕೊಳ್ಳಿರಿ. ಅದೇ ರೀತಿ ನಮ್ಮಲ್ಲಿ ಕೆಲವರಿಗಿರುವ ಅಭ್ಯಾಸವೇನೆಂದರೆ, ಕಷ್ಟ ಬರುವಾಗ ಮಾತ್ರ ದೇವರು ಜ್ಞಾಪಕಕ್ಕೆ ಬರುತ್ತಾರೆ. ಅದು ಒಳ್ಳೆ ಪದ್ಧತಿ ಅಲ್ಲ. ಕಷ್ಟ ಬರುವಾಗಲೇ ದೇವರ ಬಳಿಗೆ ಬರುವಂಥದ್ದು, ದೇವರು ಆಶೀರ್ವದಿಸುವಾಗ ದೇವರನ್ನು ಮರೆತು ಹೋಗುವುದು, ಇದು ನಿಜವಾದ ಆತ್ಮಿಕತೆಗೆ ಸರಿಯಾದ ಸಂಕೇತ ಅಲ್ವೇ ಅಲ್ಲ. ಕೆಲವರು ಕಷ್ಟ ಬಂದಾಗ ಮಾತ್ರ ನನಗೆ ಫೋನ್ ಮಾಡ್ತಾರೆ. ಅವರ ಫೋನ್ ಬಂದ ಕೂಡಲೇ ನನಗೆ ಅರ್ಥವಾಗುತ್ತೆ ಅವರಿಗೇನೋ ಕಷ್ಟ ಬಂದಿದೆ ಎಂದು. ಇಲ್ಲವಾದರೆ ಫೋನೇ ಮಾಡಲ್ಲ. ಇನ್ನೂ ವಿಚಿತ್ರವೇನೆಂದರೆ, ನಾನು ನಿಮಗೆ ಮೊನ್ನೆ ಫೋನ್ ಮಾಡಿದೆ, ನನಗೆ ಕಷ್ಟ ಬಂದಿರುವುದರಿಂದ ನೀವು ಎತ್ತಲಿಲ್ಲ ಅನ್ನುವಾಗ ಅದಕ್ಕೆ ಎತ್ತಲಿಲ್ಲ ಅನ್ನುತ್ತೇನೆ. ಯಾಕೆ ಫೋನ್ ಎತ್ತಲಿಲ್ಲ? ಕಷ್ಟ ಬಂದಾಗ ಮಾತ್ರ ಫೋನ್ ಮಾಡ್ತಾರೆ, ಇಲ್ಲವಾದರೆ ಮಾಡಲ್ಲ, ಅದಕ್ಕೆ ಎತ್ತಲಿಲ್ಲ. ಅದು ಒಳ್ಳೆಯದಲ್ಲ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಕೇವಲ ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಡಿ. ಯಾವುದೇ ಸಮಯದಲ್ಲಾಗಲಿ, ಯಾವುದೇ ಸ್ಥಿತಿಯಲ್ಲಾಗಲಿ, ನಿಮ್ಮ ಭಾರ ನೀವು ಸಹಿಸಲಾರದೆ ಒದ್ದಾಡುತ್ತಿರುವಾಗ ಮೊಳಕಾಲು ಊರಿದರೆ ಸಾಕು, ನನ್ನ ದೇವರು ನಿಮ್ಮ ಭಾರವನ್ನೆಲ್ಲ, ಚಿಂತೆಯನ್ನೆಲ್ಲ ತೊಲಗಿಸಿಬಿಡುತ್ತಾರೆ. ಅದೇ ಸಮಯದಲ್ಲಿ ಆ ದೇವರೊಂದಿಗೆ ನಾವು ದಿನೇ ದಿನೇ ಅನುಬಂಧವನ್ನು ಹೊಂದಿಕೊಂಡಿರಬೇಕು. ನನ್ನ ದೇವರು ಆಶಿಸುತ್ತಿದ್ದಾರೆ ಪ್ರತಿದಿನವೂ
ಆತನ ಸನ್ನಿಧಿಯಲ್ಲಿ ನಾವು ಕಾಣಿಸಬೇಕೆಂದು, ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಬೇಕೆಂದು. ಅದಕ್ಕೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿ, ನನ್ನ ತಂದೆಯೊಂದಿಗೆ ನನ್ನ ದಿನ ಪ್ರಾರಂಭಿಸುತ್ತೇನೆ ಎಂದು, ಪ್ರಾರ್ಥನೆಯೊಂದಿಗೆ ನನ್ನ ದಿನ ಪ್ರಾರಂಭಿಸುತ್ತೇನೆಂದು, ಪ್ರಾರ್ಥನೆಯೊಂದಿಗೆ ನನ್ನ ದಿನ ಮುಗಿಸುತ್ತೇನೆ ಎಂದು ಒಂದು ತೀರ್ಮಾನ ತೆಗೆದುಕೊಳ್ಳಿ. ಬನ್ನಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ನಿಮ್ಮನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದು ನಿಮ್ಮ ಮಗನಾದ ಯೇಸುಕ್ರಿಸ್ತನಿಂದಲೇ ಸಾಧ್ಯವಾಯಿತು. ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿರುವುದರಿಂದ ನಮ್ಮನ್ನು ನೀವು ನಿಮ್ಮ ಮಕ್ಕಳನ್ನಾಗಿ ಅಂಗೀಕರಿಸಿದ್ದೀರಿ. ಫಲಿತವಾಗಿ ನಾನು ನಿಮ್ಮ ಮಗನಾದೆನು. ದೇವರೇ, ನಾನು ನಿಮ್ಮ ಮಗನಾಗಿಯೇ ಜೀವಿಸಬೇಕೆಂದು ನೀವು ಕೋರುತ್ತಾ ಇದ್ದೀರಿ. ನಿಮ್ಮ ಹಾಗೆಯೇ ನಾವು ಪ್ರವರ್ತಿಸುವಾಗ, ನಿಮ್ಮ ಹಾಗೆಯೇ ಪರಿಶುದ್ಧರಾಗಿ ಜೀವಿಸುವಾಗ, ನಿಮ್ಮ ಹಾಗೆಯೇ ಪ್ರೀತಿಸುವಾಗ, ದೇವರೇ ನಿಮ್ಮ ಹಾಗೆಯೇ ವರ್ತಿಸುವಾಗ ನಾವು ನಿಮ್ಮ ಮಕ್ಕಳಾಗಿದ್ದೇವೆಂದು, ನಿಮ್ಮ ರೂಪ ನಮ್ಮೊಳಗೆ ಇದೆಯೆಂದು ನೀವು ಗ್ರಹಿಸಿ ಸಂತೋಷಿಸುತ್ತೀರಿ. ನಿಮ್ಮ ರೂಪದಂತೆ ನಮ್ಮನ್ನು ಮಾರ್ಪಡಿಸಿರಿ ದೇವರೇ. ನಿಮ್ಮ ಆತ್ಮನ ಫಲಗಳನ್ನು ನಾವು ಫಲಿಸುವಂತೆ ಮಾಡಿರಿ ದೇವರೇ. ನಿಮ್ಮ ಪ್ರೀತಿ ನಮ್ಮೊಳಗೆ ಕಾಣಿಸಬೇಕು, ನಿಮ್ಮ ಒಳ್ಳೆತನ ನಮ್ಮಲ್ಲಿ ಕಾಣಿಸಬೇಕು, ಪ್ರತಿ ದಿನ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು, ನಮ್ಮ ಎಲ್ಲಾ ಭಾರಗಳನ್ನು ಇಳಿಸಿಕೊಳ್ಳಬೇಕು. ನಿಮ್ಮೊಂದಿಗೆ ಸರಿಯಾದ ಸಂಬಂಧವುಳ್ಳವರಾಗಿ ಜೀವಿಸುವುದರ ಮೂಲಕ, ನಿಮ್ಮೊಂದಿಗಿನ ಸಹವಾಸದಲ್ಲಿ ಜೀವಿಸುವುದರ ಮೂಲಕ ಸಕಲ ಸಮೃದ್ಧಿಯನ್ನು ನಾವು ಅನುಭವಿಸಬೇಕು. ಅಂತಹ ಭಾಗ್ಯ ದಯಪಾಲಿಸಿರೆಂದು, ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.